यादगिरी विधानसभा क्षेत्र चुनाव पूर्व समीक्षे नड़ीता है। कॉल माड़ी वोट माड़ी अभियान के उत्तम स्पंदने इन्नु यारेल्ला करे माड़िल्वो करे माड़ी निम्म आय्के अभिप्रायवन्न तिळिसबहुदु। बेळगे 9:30 12 गंटेयवरेगे यादगिरी क्षेत्र समीक्षे नड़ीयुत्ते अंद्रे ईगागले नड़ीता है। 12 गंटेयवरेगे निमगे अवकाश इदे। मध्यान 1 गंटेगे यादगिरी क्षेत्र फलितांश प्रकटगोळ्ळुत्ते। कॉल माड़ी वोट माड़ी अभियान के भर्जरी रेस्पॉन्स सिक्ता इदे। बेळगे 9:30 पवर् टीविगे करेगळ महापूरवे हरिदु बर्ता इदे। विचार संबंध पट्टंते नम्म विशेष प्रतिनिधि अरुण सर हेच्चिन माहितियन्न नीडुत्तारे। अरुण सर, पवर् टीविय चुनावणा पूर्व समीक्षेगे उत्तम बेंबल अंत व्यक्तवागता इदे। यादगिरी विधानसभा क्षेत्रद फ्रीडम आपल कल्तु टेराकोटा ज्वेलरी मार्तिदीरा? हागाद्रे निम्म टेराकोटा ज्वेलरीगळन्न 1 कोटिगू हेच्चु फ्रीडम आप बळकेदाररिगे यावदे खर्चिल्दे माराट माडि। चुनावणा पूर्व समीक्षे नडेयता इदे ईग। आ क्षेत्रद अभ्यर्थिगळ बलाबल याव रीति आगिदे सर, विश्लेषणे माडोदाद्रे? यस राम, थैंक यू। यादगिरी अंत तक्षण नम्म ऐतिहासिकवंत प्रदेश, ಹಿಂದೆ ಯಾದವ ಅನ್ನುವಂತ ರಾಜವಂಶ ಆಳಿದಂತ ಜಾಗ। ಈ ಕ್ಷೇತ್ರದ ಮಧ್ಯಭಾಗದಲ್ಲಿ ಒಂದು ದೊಡ್ಡ ಗಿರಿ ಇದೆ, ಗಿರಿಯ ಮೇಲೆ ಕೋಟೆ ಕೂಡ ಇದೆ। ಯಾದವನ ಗಿರಿ ಯಾದಗಿರಿ ಆಗಿದೆ, ಇವತ್ತು ಅದು ಯಾದಗಿರಿ ಅಂತ ಹೇಳಿ ಗುರುತಿಸಿಕೊಂಡಿರುವಂತದ್ದು। ರಾಜಕೀಯವಾಗಿ ಸಹ ಮೊದಲಿಂದಲೂ ಒಂದು ಕಾಲದಲ್ಲಿ ಇದು ಕಾಂಗ್ರೆಸ್ನ ಭದ್ರಕೋಟೆಯೇ ಆಗಿತ್ತು, ಆದ್ರೆ ನಂತರ ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿ ಇಲ್ಲಿಂದ ಗೆದ್ದು ಬಂದಿದ್ದಾರೆ। ಒಂದು ಮಾತಿದೆ ರಾಮ್, ಯಾರಾದರೂ ಗುಲ್ಬರ್ಗಾ ಕಡೆಯಿಂದ ಯಾದಗಿರಿ ಕಡೆಗೆ ಪ್ರಯಾಣ ಮಾಡ್ತಾ ಇದ್ರೆ ಅವರು ಗುರುಮಿಟ್ಕಲ್ ದಾಟೋವರೆಗೂ ಕೂಡ ಅದ್ಭುತವಾಗಿರುತ್ತಂತೆ ರಸ್ತೆ, ಅದರಲ್ಲೂ ನೈಟ್ ಟ್ರಾವೆಲ್ ಮಾಡ್ತಿರೋ ಸಂದರ್ಭದಲ್ಲಿ। ಅದಾದ ಬಳಿಕ ದಾಟಿದ ತಕ್ಷಣವೇ ಹಳ್ಳಕೊಳ್ಳಗಳು ಶುರುವಾಗುತ್ತೆ, ಓ ಯಾದಗಿರಿ ಬಂತು ಅಂತ ಜನ ಗುರುತಿಸ್ತಾರೆ। ಅಂದ್ರೆ ಈ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಯಾವ ತರ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ ರಾಮ್। ನಿಜ, ಈಗಾಗಲೇ ತುಂಬಾ ಜನ ಆಕಾಂಕ್ಷೆ ಇಟ್ಟಿದ್ದಾರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್, ಇಲ್ಲಿ ಡೈರೆಕ್ಟ್ ಫೈಟ್ ನಡೆಯತಾ ಇರುವಂತದ್ದು। 2013 ರಲ್ಲಿ ಈ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿ ಸೋತಿದಂತ ಚಂದ್ರಶೇಖರ ಗೌಡ ಮಾಗಲೂರು ಈ ಬಾರಿ ಮತ್ತೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ। ಕಾಂಗ್ರೆಸ್ ನಲ್ಲಿದ್ದಂತ ಮಾಜಿ ಸಚಿವ ಡಾಕ್ಟರ್ ಬಿಎಸ್ಎಸ್ಪಿ ಮಾಲ್ಕಾರೆಡ್ಡಿ ಅವರು ಬಿಜೆಪಿಗೆ ಬಂದಿದ್ದಾರೆ, ಸೊ ಅವರು ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ। ವಯಸ್ಸಾಗಿದೆ ಮಾಲ್ಕಾರೆಡ್ಡಿ ಅವರಿಗೆ, ಹಾಗಾಗಿ ಬಿಜೆಪಿ ಇಂದ ಟಿಕೆಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಫೈಟ್ ಅಂತ ಇದೆ। ಕಾಂಗ್ರೆಸ್ ಅಲ್ಲಂತೂ 18ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲೂ ಪ್ರಮುಖವಾಗಿ ಡಾಕ್ಟರ್ ಎಸ್ ಪಿ ಕಾಮರೆಡ್ಡಿ, ಅನುರಾಗ ಮಾಲಕ್ ರೆಡ್ಡಿ, ಡಾಕ್ಟರ್ ಭೀಮಣ್ಣ ಮೇಟಿ, ಹೀಗೆ 18ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ। ಇನ್ನು ಕೂಡ ಕಾಂಗ್ರೆಸ್ ಟಿಕೆಟ್ ಕೂಡ ಫೈನಲ್ ಆಗಿಲ್ಲ। ಆದ್ರೆ ಏನೇ ಆಗಿ ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿಯ ಚುನಾವಣೆ ಒಂದ್ ರೀತಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಆದ್ರೂ ಆಶ್ಚರ್ಯ ಇಲ್ಲ, ಹಾಗಂತ ಜೆಡಿಎಸ್ ನೆಗ್ಲೆಕ್ಟ್ ಮಾಡುವಂಗಿಲ್ಲ। ಜೆಡಿಎಸ್ ಇಂದ ಆಗಲೇ ಹನುಮೇಗೌಡ ಬೀರಂಕಲ್ ಅವರಿಗೆ ಟಿಕೆಟ್ ನ ಘೋಷಣೆ ಕೂಡ ಮಾಡಲಾಗಿದೆ, ಹಾಗಾಗಿ ನೋಡಬೇಕು ಈ ಬಾರಿ ಎಲೆಕ್ಷನ್ ಅಲ್ಲಿ ಜನ ಯಾರ ಕೆಲಸ ಮಾಡ್ತಾರೋ ಅವರನ್ನ ಗುರುತಿಸಿ ಓಟ್ ಹಾಕ್ತಾರೋ ಅಥವಾ ಪಕ್ಷ ನೋಡಿ ಓಟ್ ಹಾಕ್ತಾರೋ ಇಲ್ಲ ಪಾರಂಪರಿಕವಾಗಿ ತಮ್ಮ ಕಡೆಯವನೋ ತಮ್ಮ ಜಾತಿಯವನು ಅಂತ ಹೇಳಿ ಗುರುತಿಸಿಕೊಂಡು ಓಟ್ ಹಾಕ್ತಾರೋ ಗೊತ್ತಿಲ್ಲ। ಇಲ್ಲೂ ಯಥಾ ಪ್ರಕಾರ ಲಿಂಗಾಯತರ ಮತಗಳು ಸಾಕಷ್ಟಿದೆ, 40,000 ಜನ ಲಿಂಗಾಯತ ಮತದಾರರಿದ್ರೆ ಮುಸ್ಲಿಮರು ಕೂಡ ಈಕ್ವಲ್ ಆಗಿದ್ದಾರೆ, 40,000 ಇದ್ದಾರೆ। ಪರಿಶಿಷ್ಟ ಜಾತಿಯವರು 38,000, ಪರಿಶಿಷ್ಟ ವರ್ಗದವರು 19,000, ಕುರುಬರು 27,000, ಕಬ್ಬಳಿಗ ಜನಾಂಗ 20,000, ಇತರ ಸಮುದಾಯದವರು 33,000 ಜನ ಇದ್ದಾರೆ। ಹಾಗಾಗಿ ಮುಸ್ಲಿಮರು ಮತ್ತು ಲಿಂಗಾಯತರು ಇಲ್ಲಿ ನಿರ್ಣಾಯಕರಾಗ್ತಾರೆ। ನಮ್ಮಲ್ಲೂ ಕೂಡ ಬೆಳಗ್ಗೆಯಿಂದ ಕಾಲ್ ಮಾಡಿ ಓಟ್ ಮಾಡಿ ಸಮೀಕ್ಷೆ ಆರಂಭ ಆಗಿದೆ। ಬೆಳಗ್ಗೆ 9:30 ಸಮೀಕ್ಷೆ ಆರಂಭ ಆದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ದೂರದ ಯಾದಗಿರಿಯಿಂದ ನೋಡಿ ಈಗ ಫೋನ್ ಕಾಲ್ ಮಾಡ್ತಾ ಇದ್ದಾರೆ। ಬಹುಶಃ ನಮ್ಮ ಪ್ರತಿನಿಧಿಗಳು ಫೋನ್ ನ ಕೆಳಕ್ಕೇಳಕ್ಕೆ ಸಾಧ್ಯ ಆಗೋದಿಲ್ವೇನೋ, ಅಷ್ಟರ ಮಟ್ಟಿಗೆ ಜನ ಇಲ್ಲಿ ಕಾಲ್ ಮಾಡ್ತಾ ಇದ್ದಾರೆ। ಎರಡು ಕಡೆ ಬಿಜೆಪಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮೂರೂ ಪಾರ್ಟಿಗಳಿಗೂ ಸಮಾನವಾಗಿ ಕಾಲ್ಗಳು ಬರ್ತಾ ಇದೆ। 12 ಗಂಟೆವರೆಗೂ ಅವಕಾಶ ಇದೆ, 12 ಗಂಟೆ ನಂತರ 1 ಗಂಟೆಗೆ ನಾವು ಕೂಡ ಫಲಿತಾಂಶನ ಪ್ರಕಟ ಮಾಡಲಿದ್ದೇವೆ, ನೋಡೋಣ ರಾಮ್। ಫ್ರೀಡಮ್ ಆಪಲ್ ಕಲ್ತು ಟೆರಾಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಾಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।